ಗಾಲ್ ಬ್ಲಡರ್ ಸ್ಟೋನ್ ಈ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡ. ಬೇಕರಿ ಪದಾರ್ಥಗಳು ಬೀಡಿ ಸಿಗರೇಟ್ ಗುಟ್ಕಾ ತಂಬಾಕು ಸರಾಯಿ ಇಂತ ದುಷ್ಚಟಗಳು ಹಳಸಿರತಕ್ಕಂತ ಪಿತ್ತ ಗಂಟು ಕಟ್ಟಿದಾಗ ಅದನ್ನೇ ಸ್ಟೋನ್ ಅಂತ ಹೇಳ್ತಾರೆ. ಗಾಲ್ ಬ್ಲಡರ್ನ ಭಾಳ ಜನ ತಗಸ್ಕೊಂಡ್ಬಿಡ್ತಾರೆ, ಅದೇನು ಉಪಯೋಗ ಇಲ್ಲ ಅಂತೇಳಿ. ಅದನ್ನು ತಗಿಸಿದ ಮೇಲೆ ಹೈಪರ್ ಆಸಿಡಿಟಿ ಹೈಪರ್ ಗ್ಯಾಸ್ಟ್ರಿಕ್ಕು ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದು. ಇಂಗ್ಲಾರ್ ಕಾಯಿ ಅಂತ ಬರುತ್ತೆ, ಕಾಯಿ ಸಿಪ್ಪೆ ಸುಲಿದು ಅದರ ತಿರುಳು ತೆಗೆದು ಉಂಡೆ ಮಾಡಬೇಕು, ಒಂದು ಮೂರು ಉಂಡೆ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀರೆ, ಈ ದಿನದ ಸಂಚಿಕೆಯಲ್ಲಿ ಗಾಲ್ ಬ್ಲಡರ್ ಸ್ಟೋನ್ ಈ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಈ ಗಾಲ್ ಬ್ಲಡರ್ ಸ್ಟೋನ್ಗೆ ಕಾರಣಗಳನ್ನು ನಾವು ಸ್ಪಷ್ಟವಾಗಿ ಮೊದಲು ತಿಳ್ಕೋಬೇಕು. ಅಜೀರ್ಣ ಮಲಬದ್ಧತೆಯಿಂದಾಗಿ ಪಿತ್ತ ವಿಕಾರ ಹೆಚ್ಚಾಗುತ್ತೆ. ಆ ಅಜೀರ್ಣ ಮಲಬದ್ಧತೆ ಹೆಚ್ಚಾಗಲಿಕ್ಕೆ ಕಾರಣ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥಗಳು, ಬೀಡಿ ಸಿಗರೇಟು, ಗುಟ್ಕಾ, ತಂಬಾಕು, ಸರಾಯಿ ಇಂಥ ದುಶ್ಚಟಗಳು. ಇವುಗಳಿಂದಾಗಿ ಅಜೀರ್ಣ ಮಲಬದ್ಧತೆ ವೃದ್ಧಿ ಆಗುತ್ತೆ. ಅಜೀರ್ಣ ಮಲಬದ್ಧತೆಯಿಂದ ಪಿತ್ತ ಹೆಚ್ಚಿಗೆ ಆಗುತ್ತೆ. ಆ ಪಿತ್ತ ಉಂಡೆಗಟ್ಟತಕ್ಕಂಥ ಒಂದು ಪ್ರಕ್ರಿಯೆಗೇ ಸ್ಟೋನ್ ಅಂತ ಹೇಳ್ತಾರೆ. ಸ್ಟೋನ್ ಅಂದರೆ ಹೊರಗಡೆ ಜಲ್ಲಿ ಕಲ್ಲಿರುತ್ತಲ್ಲ ಆ ಥರ ಸ್ಟೋನ್ ಅಲ್ಲ. ಪಿತ್ತ ಹೆಚ್ಚಾಗಿ ವೃದ್ಧಿಯಾಗಿ ಹಳಸಿ ಅದೊಂದು ರೀತಿಯಲ್ಲಿ ಏನಾಗುತ್ತೆ, ಗಂಟು ಕಟ್ತಾ ಹೋಗುತ್ತೆ. ಹಳಸಿರ್ತಕ್ಕಂಥ ಪಿತ್ತ ಗಂಟು ಕಟ್ಟಿದಾಗ ಅದನ್ನೇ ಸ್ಟೋನ್ ಅಂತ ಹೇಳ್ತಾರೆ. ಪಿತ್ತಕೋಶ, ಪಿತ್ತಕೋಶ ಗಾಲ್ ಬ್ಲಡರ್ ಅಂದರೆ ಪಿತ್ತಕೋಶ. ಆ ಪಿತ್ತಕೋಶದಲ್ಲಿ ಪಿತ್ತ ಅಸಾಮ್ಯಾವಸ್ಥೆಯಲ್ಲಿ ಬಂದಾಗ ಅದು ಗಂಟಾಗಿ ಅಲ್ಲಿ ಒಳಗಡೆ ಸೇರಿಕೊಳ್ತದೆ. ಚಿಕ್ಕ ಅಂಗ ಅದು, ಆದರೆ ಅದು ಮಾಡ್ತಕ್ಕಂಥ ಕೆಲಸ ದೊಡ್ಡ ಕೆಲಸ. ಗಾಲ್ ಬ್ಲಡರ್ನ ಭಾಳ ಜನ ತೆಗೆಸ್ಕೊಂಡ್ಬಿಡ್ತಾರೆ, ಅದೇನು ಉಪಯೋಗ ಇಲ್ಲ ಅಂತೇಳಿ. ಅದನ್ನು ತೆಗೆಸಿದ ಮೇಲೆ ಹೈಪರ್ ಆಸಿಡಿಟಿ, ಹೈಪರ್ ಗ್ಯಾಸ್ಟ್ರಿಕ್ಕು, ಲಿವರ್ ಸಿರೆಸಸ್ಸು, ಆಮೇಲೆ ಅಲ್ಸರೇಟಿವ್ ಕೊಲೈಟಿಸ್ಸು, ಈ ಥರ ಸಮಸ್ಯೆಗಳು ಬರ್ತವೆ. ಯಾಕಂದರೆ ಪಿತ್ತದ ಒಂದು ಉಲ್ಬಣತೆಯನ್ನು ತಡೀತಕ್ಕಂಥ ಒಂದು ರೇಡಿಯೇಟರ್ ಇದ್ದಂಗೆ ಅದು, ಈ ಕಾರಿಗೆಲ್ಲ ರೇಡಿಯೇಟರ್ ಇರ್ತದೆ ನೋಡಿರಿ ಹಾಗೆ. ಅದಕ್ಕೆ ಪಿತ್ತಕೋಶವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಅಂದರೆ ಅದನ್ನು ಸರಿಪಡಿಸಲಿಕ್ಕೆ ಒಂದಿಷ್ಟು ಮನೆ ಮದ್ದುಗಳನ್ನು ಹೇಳ್ತೇನೆ, ಅವನ್ನು ತಾವು ಮಾಡ್ಕೊಳ್ಬೋದು. ಆದಮೇಲೆ ಮೊದಲು ಅಜೀರ್ಣ ಮಲಬದ್ಧತೆಯನ್ನು ಸರಿಪಡಿಸ್ಲಿಕ್ಕೆ ಏನು ಮಾಡಬೇಕು ಅಂತೇಳಿದರೆ, ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದು. ಇದರಿಂದ ಏನಾಗುತ್ತೆ, ಹೊಟ್ಟೆ ಶುದ್ಧಿ ಆಗುತ್ತೆ, ಅಜೀರ್ಣದ ಸಮಸ್ಯೆ ದೂರ ಆಗುತ್ತೆ. ಅದರ ಜೊತೆಗೆ ನಿಂಬೆಹಣ್ಣಿನ ರಸ ಮತ್ತು ಹಸಿ ಶುಂಠಿ ರಸ, ಸೈಂಧವ ಲವಣ 4 ಚಮಚ ನಿಂಬೆಹಣ್ಣು ರಸ, 2 ಚಮಚ ಹಸಿ ಶುಂಠಿ ರಸ, 6 ಚಿಟಿಕೆ ಸೈಂಧವ ಲವಣ, 1/6 ಚಿಟಿಕೆ ಹಿಂಗು, 1/2 ಚಿಟಿಕೆ ಕಾಳುಮೆಣಸು, ಇವೆಲ್ಲವನ್ನು ಸೇರಿಸಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಪಿತ್ತ ಸಾಮ್ಯಾವಸ್ಥೆಗೆ ಬಂದು ಪಿತ್ತದ ಆ ಒಂದು ಗಂಟು ಕರಗ್ತಾ ಬರ್ತದೆ. ಇದು ಅಜೀರ್ಣ ಮಲಬದ್ಧತೆಗೆ. ಇನ್ನು ಡೈರೆಕ್ಟಾಗಿ ಆ ಒಂದು ಗಾಲ್ ಬ್ಲಡರ್ ಸ್ಟೋನ್ ಕರಗಲಿಕ್ಕೆ ಏನು ಅಂತೇಳಿದರೆ, ಇಂಗ್ಲಾರ್ ಕಾಯಿ ಅಂತ ಬರುತ್ತೆ ನೋಡಿ, ಚಿತ್ರಣದಲ್ಲಿ ತೋರಿಸ್ತಾರೆ ಇಂಗ್ಲಾರ್ ಕಾಯಿ. ಅದನ್ನು ಕಾಯಿ ಸಿಪ್ಪೆ ಸುಲಿದು ಅದಕ್ಕೆ ತಿರುಳು ತೆಗೆದು ಉಂಡೆ ಮಾಡಬೇಕು, ಒಂದು 3 ಉಂಡೆ ಮಾಡಬೇಕು ಆಯಿತಾ. ಅದರ ಜೊತೆಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಾಡು ಬಸಳೆ ಸೊಪ್ಪಿದು. ಇದೇನಿದು ಕಾಡು ಬಸಳೆ ಸೊಪ್ಪು. ಈ ಎಲೆಗಳನ್ನು ಗಮನಿಸಿ, ಈ ಒಂದು ಕಾಡು ಬಸಳೆ ಸೊಪ್ಪು ಇದೇನಿದೆಲ್ಲ, ಇದನ್ನೇನು ಮಾಡಬೇಕು, ತಾವು ಒಂದು 3 ರಿಂದ 4 ಎಲೆನ ಕಿತ್ಕೋಬೇಕು. ಕಡಿಮೆ ಇದ್ದರೆ 3 ಎಲೆ, ಹೆಚ್ಚಿಗೆ ಇದ್ದರೆ 4 ಎಲೆ. ಎಲೆಗಳು ನೋಡಿ ಹೇಗೆ, ಈ ಎಡ್ಜಸ್ ನೋಡಿ ಒಂಥರ ಏನಾಗುತ್ತೆ, ಡಿಸೈನ್ ಇರ್ತದೆ, ಹೀಗೆ 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 ಸ್ಟ್ರೈಟ್ ಆಗಿರೋದಿಲ್ಲ ಅದು ಆಯಿತಾ. ಹೀಗೆ ಈ ಒಂದು ಎಲೆಗಳನ್ನು, ಕಾಡು ಬಸಳೆ ಸೊಪ್ಪು ಅಂದರೆ ನಿಮಗೆ ಗೊತ್ತಾಗ್ತದೆ, ಕೊಡ್ತಾರೆ, ನೀವು ನರ್ಸರಿ ಹತ್ರ ಹೋಗಿ ಕೇಳಿದ್ರೆ ಇದನ್ನು ಕೊಟ್ಬಿಡ್ತಾರೆ. ಈ ಕಾಡು ಬಸಳೆ ಸೊಪ್ಪಿನ ಎಲೆಗಳನ್ನು ಒಂದು ಎಷ್ಟು ಅಂತ ಹೇಳಿದ್ರೆ 2 ರಿಂದ 3 ಎಲೆ ಸಾಕಾಗ್ತದೆ. ಸಣ್ಣ ಸಣ್ಣ ಎಲೆ ಇದ್ದರೆ 4 ಎಲೆ ತಗೊಳ್ಳಿ. ಇದನ್ನು ತಿಂದು ಚೆನ್ನಾಗಿ ಅಗದಾಗು ತಿಂದು ಏನು ಮಾಡಬೇಕಂದ್ರೆ, ಆ ಒಂದು ಇಂಗ್ಲಾರ್ ಕಾಯಿ ಅಂತ ಹೇಳಿದವಲ್ಲ, ಆ ಇಂಗ್ಲಾರ್ ಕಾಯಿಯ ಒಂದು ಉಂಡೆ ಮಾಡಿರ್ತಾರೆ ನೋಡಿ, ತಿರುಳು ತೆಗೆದು ಅವನ್ನು 3 ಉಂಡೆ ನುಂಗಬೇಕು. ಅದಾದಮೇಲೆ 1 ಗ್ಲಾಸ್ ಎಳ್ನೀರು ಕುಡಿಬೇಕು. ಇದಿಷ್ಟು ಮಾಡಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಲಿ. ಮತ್ತು ಇದನ್ನು ಸಾಯಂಕಾಲವೂ ಇದೇ ರೀತಿ ಪುನರಾವರ್ತನೆ ಮಾಡಬೇಕು. ಇದನ್ನು ಬೆಳಗ್ಗೆ ಸಂಜೆ ಇಷ್ಟು ಮಾಡಿದ್ರೆ ನಿಮ್ಮ ಗಾಲ್ ಬ್ಲಡರ್ ಸ್ಟೋನ್ ಬುರುಬುರುಬುರು ಕರಗಿ ಹೋಗ್ಬಿಡ್ತದೆ. 90%-ರಷ್ಟು ಜನರಿಗೆ ಇದರಲ್ಲಿ ಪರಿಹಾರ ಸಿಗ್ತದೆ, ನಮ್ಮ ಹತ್ರ ಬರೋದೇ ಬೇಕಾಗೋದಿಲ್ಲ, ಅಷ್ಟೊಂದು ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಇದಕ್ಕೂ ಆಗಿಲ್ಲ ಅಂದರೆ, ನಾವು ನಮ್ಮ ಆಶ್ರಮದಲ್ಲಿ ಯಕೃತ್ ಶುದ್ಧಿ ಕಷಾಯ ಅಥವಾ ಶಿಲಾಭಗ್ನ ಕಷಾಯ ಹಾಗೂ ಹಲವಾರು ಆ ಒಂದು ಏನಂತ ಹೇಳಿದ್ರೆ ಶಿಲಾಭಗ್ನ ವಟಿ ಕ್ಯಾಪ್ಸೂಲ್ಗಳನ್ನ ನಾವಿಲ್ಲಿ ಮಾಡಿದ್ದೇವೆ, ತಯಾರಿಸಿದ್ದೇವೆ. ಅವುಗಳನ್ನು ತಾವು ಸೇವಿಸ್ತಾ ಬಂದರೆ ತಮ್ಮ ಗಾಲ್ ಬ್ಲಡರ್ ಸ್ಟೋನ್ಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಅದಕ್ಕೆ ಪಥ್ಯ ಅಪಥ್ಯ ಭಾಳ ಮುಖ್ಯ. ಚಹಾ, ಕಾಫಿ, ಬೇಕರಿ ಪದಾರ್ಥ, ಮಾಂಸಾಹಾರ,
ಗುಟ್ಕಾ ಬಿಡಿ ಸಿಗರೇಟು ತಂಬಾಕು ಸರ ಇವನ್ನೆಲ್ಲ ಬಿಟ್ಟರೆ ಮಾತ್ರ ಪಿತ್ತ ಸಾಮ್ಯಾವಸ್ಥೆಯಲ್ಲಿ ಇರ್ತದೆ. ಅಂದರೆ ಮಾತ್ರ ನಿಮ್ಮ ಆ ಒಂದು ಏನಂತೇಳಿದ್ರೆ ಯಾವುದಪ್ಪ ಅಂದರೆ ಗಾಲ್ಬ್ಲಡರ್ ಸ್ಟೋನು ಕರಗುತ್ತೆ, ಇಲ್ಲಾಂದರೆ ಬಹಳ ತೊಂದರೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ನೂರಾರು ಜನರ ಸಾವಿರಾರು ಜನರ ಬಾಳಲ್ಲಿ ಬೆಳಕಾಗ್ತಕ್ಕಂಥ ಪುಣ್ಯ ನಿಮ್ಮದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲೂ ತಾವು ನಮ್ಮನ್ನು ಫಾರೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕುವ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.